ನೋಡಿದೆ ಅಶೋಕ್ರಿಂದ ಎಂಥ ಪರಿಸ್ಥಿತಿ ಬಂತು ನನಗೆ ನಮ್ಮನೆಯಲ್ಲಿ ನಾನು ಕದ್ದು ಮುಚ್ಚಿ ರೂಮಲ್ಲಿ ಊಟ ಮಾಡೋ ಥರ ಆಯ್ತು ನನಗೆ ಆ ಡ್ರೈವರ್ ಮಗಳು ಮನೆಗೆ ಬಂದಾಗ ಮನೆಯಲ್ಲೂ ನಂಬಿಲ್ಲ ಹೊರಗಡೆನೂ ನಂಬಿಲ್ಲ ಅವಳ ಮುಖ ನೋಡಿದ್ರೆ ಸಾಕು ಆ ಶಿವಯ್ಯ ಶಿವಯ್ಯನೇ ನೆನಪಾಗ್ತಾನೆ ನನಗೆ ಅವನು ಮಾಡಿದ ಮೋಸ ನನ್ನ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ ಎತ್ತು ಕಪಾಳ ಕೊಟ್ಬಿಡ್ಲಾ ಅನ್ಸುತ್ತೆ ಅಯ್ಯೋ ಹಾಗೇನಾದರೂ ಮಾಡಿಬಿಟ್ಟಿರಾ ಆಮೇಲೆ ಅಕ್ಷಯ್ ಮನೆ ಬಿಟ್ಟು ಹೋಗೋಕೆ ನಾವು ಕಾರಣ ಆಗಿಬಿಡ್ತೀವಿ ಅದೇ ಕಾರಣದಿಂದ ತಾನೇ ಕೋಪ ಬರ್ತಿದ್ರು ಬಲವಂತವಾಗಿ ತಡೆದು ಇಟ್ಕೊಂಡಿರೋದು ಇಲ್ಲಾಂದ್ರೆ ಯಾವತ್ತೋ ಮಮತಾ ಫೋನ್ ಮಾಡಿದ್ರು ಯಾಕೆ ಅಸೋಸಿಯೇಷನ್ ಕಡೆ ಬರ್ತನೆ ಇಲ್ಲ ಅಂತ ಕೇಳಿದ್ರು ನಾನು ಕಾಲ್ ಮುರಿದು ಹೋಗಿದೆ ಅಂತ ಹೇಳಿದಕ್ಕೆ ಅವಳು ನಂಬಲೇ ಇಲ್ಲ ಕಾಲ್ ಮುರಿದಿದ್ದಕ್ಕೋ ಅಥವಾ ಮೂಕ್ ಮುರಿದಿದ್ದಕ್ಕೋ ಅಂತ ಸರ್ಕಾಸ್ಟಿಕ್ಕಾ ಕೇಳಿದ್ಲು ಎಲ್ಲಿ ಹೋದ್ರು ನನ್ನ ಮಗನ ಮದುವೆ ವಿಷಯನೇ ಎಲ್ಲರೂ ಅದರ ಬಗ್ಗೆ ಆಡ್ಕೊಂಡು ನಗೋರೆ ಹೊರಗಡೆ ತಲೆ ಎತ್ತಿಕೊಂಡು ತಿರುಗಾಡ್ದಾಗ ಮಾಡ್ಬಿಟ್ಟ ನಿನ್ನ ಮಗ ಇನ್ನು ಮೇಲೆ ಚಲಪತಿನ ಬಡವರ ಬಂಧು ಚಲಪತಿ ಅಂತ ಕರಿಬೇಕು ಅಂತ ಒಪ್ಪ ಅಂತಾನೆ ಇನ್ನೊಬ್ಬ ಏನಯ್ಯ ಚಲಪತಿ ಎಲೆಕ್ಷನ್ ಗೆ ಏನಾದರೂ ನಿಂತ್ಕೋತಾ ಇದೀಯಾ ಈ ತರ ಗಿಮಿಕ್ ಮಾಡ್ತಿದ್ದೀಯಲ್ಲ ಅಂತ ಅಂತಾನೆ ಒಳ್ಳೆ ಐಡಿಯಾ ಮಾವ ನೀವೇನಾದರೂ ಎಲೆಕ್ಷನ್ ಗೆ ನಿಂತ್ರೆ ಈ ಕ್ಯಾಬ್ ಡ್ರೈವರ್ ಗಳು ಆಟೋ ಡ್ರೈವರ್ ಗಳು ಲಾರಿ ಡ್ರೈವರ್ ಗಳು ಎಲ್ಲಾ ಕಾರ್ಮಿಕರ ಓಟೋ ನಿಮಗೆ ಗ್ಯಾರಂಟಿ ಯಾಕಮ್ಮ ದೇವ್ಯಾನಿ ನಿನ್ನ ನನ್ನ ನಾಡ್ಕೋತಾ ಇದೀಯಾ ಸಾರಿ ಮಾವ ಆದ್ರೆ ಏನ್ ಮಾಡೋದು ಈ ಮನೆ ತುಂಬಾ ನಂದಿನಿ ಓಡಾಡೋದು ನೋಡಿದ್ರೆ ಹಿಂಸೆ ಆಗುತ್ತೆ ಎಲ್ಲಿಂದ ಬಂದು ಸೇರ್ಕೋತೋ ಈ ಪ್ರಾಣಿ ನಮ್ಮ ಮಧ್ಯೆ ಅಂತ ಅನ್ಸುತ್ತೆ ಆದ್ರೆ ಯೋಚನೆ ಮಾಡಬೇಡಿ ಮಾವ ಇವಳನ್ನ ಯಾಕಾದ್ರೂ ಮದುವೆ ಆದ್ನೋ ಅಂತ ಅಕ್ಷಯ್ ನಂದಿನಿನ ಮನೆಯಿಂದ ಹೊರಗೆ ಹಾಕಿ ಡಿವೋರ್ಸ್ ಕೊಟ್ಬಿಡ್ತಾನೆ ನೋಡ್ತಾ ಇದ್ದೆ ಏನಮ್ಮ ದೇವ್ಯಾನಿ ಹೀಗೆ ಮಾತಾಡ್ತಿದ್ಯಾ ಅದ ಹೇಗೆ ಡೈವರ್ಸ್ ಕೊಟ್ಬಿಡ್ತಾನೆ ಅವನು ಎಲ್ಲರ ವಿರೋಧ ಕಟ್ಕೊಂಡು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾನೆ ಇಷ್ಟಪಷ್ಟ ಎಲ್ಲ ಏನು ಇಲ್ಲ ಅತ್ತೆ ಅಕ್ಷಯ್ ಪ್ರೊಫೆಷನಲ್ ಸರ್ಕಲ್ ಅಲ್ಲಿ ಎಂತೆಂತ ಹುಡುಗಿರು ಇರ್ತಾರೆ ಮಾಡೆಲ್ಸ್ ಈವೆಂಟ್ ಆರ್ಗನೈಸರ್ಸ್ ಆ ಸರ್ಕಲ್ ಗೆ ಈ ಸಿದ್ಧಿವಿನಾಯಕನ ಭಕ್ತನ ಒಂದೇ ಒಂದ್ಸಲ ಕರ್ಕೊಂಡು ಹೋಗ್ಲಿ ಆ ಗೊತ್ತಾಗುತ್ತೆ ಅವನಿಗೆ ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ನಾನು ಅಂತ ಅವನ ಫ್ರೆಂಡ್ಸ್ ಹೆಂಡತಿರನ್ನ ಅವ್ರ ಲೈಫ್ ಸ್ಟೈಲ್ ಅನ್ನ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ಇವಳ ಮೇಲಿರೋ ಅಟ್ರಾಕ್ಷನ್ ಹಂಗೆ ಇಳಿದೋಗುತ್ತೆ ಇಲ್ಲ ದೇವ್ಯಾ ಅಕ್ಷಯ್ಗೆ ಈ ಪಾರ್ಟಿಯಿಂಗ್ ಸೋಶಿಯಲ್ ಲೈಫ್ ಇದೆಲ್ಲ ಅಲರ್ಜಿ ಅವನೊಂದು ಸಿನಿಮಾ ನಾಟಕಕ್ಕೂ ಹೋದವನಲ್ಲ ನೀನು ಹೇಳೋ ತರ ಸಂದರ್ಭ ಬರೋದು ತುಂಬಾ ಕಷ್ಟನೇ ಅಯ್ಯೋ ಆ ಸಂದರ್ಭ ಸಿಕ್ಕಿಲ್ಲ ಅಂದ್ರೆ ನಾವೇ ಸೃಷ್ಟಿ ಮಾಡಿದ್ರಾಯ್ತು ಏನ್ ಹೇಳ್ತಿದ್ದಿ ದೇವ್ಯಾನಿ ಅಲ್ಲ ಮಾವ ಇಷ್ಟು ವರ್ಷ ಸಾಕಿ ಬೆಳೆಸಿರೋ ನಿಮ್ಮನ್ನೇ ಇವಳಿಗೋಸ್ಕರ ಬಿಟ್ಟೋನು ಇನ್ನೊಬ್ಬಳು ಬಂದ್ರೆ ಇವಳನ್ನ ಬಿಡಲ್ಲ ಅಂತ ಏನ್ ಗ್ಯಾರಂಟಿ ಹಲೋ ಮಾಯಾ ನಾನ್ ನಯನ ಕಾಂಚನನ್ ತಂಗಿ ಮಾತಾಡ್ತಿರೋದು ಗೊತ್ತಾಯ್ತು ಹೇಳು ನೀನ್ ಹೇಳಿದ ಆತ್ಮಸಂಹೋಹಿನಿ ಪೂಜೆಗೆ ರೆಡಿ ಮಾಡ್ಕೋಬೇಕಂತೆ ಅಕ್ಕ ನಾಳೆ ಅಕ್ಷಯ್ನ ಕರ್ಕೊಂಡು ಬರ್ತಿದ್ದಾಳೆ ಏನು ಅಕ್ಕ ತಂಗಿ ಸೇರ್ಕೊಂಡಿಬ್ರು ಆಟ ಆಡ್ತಾ ಇದ್ದೀರಾ ಪೂಜೆ ಮಾಡಿ ಅಂತ ಅನ್ಬಿಟ್ರೆ ಎಷ್ಟು ಕೆಲಸ ಇದೆ ಗೊತ್ತಾ ಅದೆಷ್ಟೇ ಕೆಲಸ ಇರಲಿ ಅದೆಷ್ಟೇ ದುಡ್ಡು ಖರ್ಚಾಗ್ಲಿ ನಾಳೆ ಈ ಪೂಜೆ ಆಗ್ಲೇಬೇಕು ಅಂತ ಹೇಳು ನಯನ ಬರೀ ಖರ್ಚಿನ ವಿಷಯ ಅಲ್ಲ ಅಕ್ಷಯ್ನ ಅದ್ ಹೇಗ್ ಕರ್ಕೊಂಬರ್ತಾಳಂತ ಹೋದ್ ಸತಿ ಅದೇನೋ ಮಾಡಕ್ ಹೋಗಿ ನಂದಿನಿ ಭಕ್ತಿಯಿಂದ ಎಲ್ಲ ಎಡವಟ್ ಮಾಡ್ಕೊಂಡ್ಲು ನಂದಿನಿಯಿಂದ ಅಕ್ಷಯ್ನ ದೂರ ಮಾಡಿ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಹೇಳು ನಿಮ್ಮ ಅಕ್ಕನಿಗೆ ನಂದಿನಿಯಿಂದ ಅಕ್ಷಯ್ನ ದೂರ ಮಾಡಿ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಹೇಳು ನಿಮ್ಮ ಅಕ್ಕನಿಗೆ ಈ ಸಲ ತಪ್ಸಲ್ಲ ಕರ್ಕೊಂಡ್ ಬಂದೇ ಬರ್ತೀನಿ ಸರಿ ನಾನ್ ಪೂಜೆಗೆ ರೆಡಿ ಮಾಡ್ಕೊಂತೀನಿ ಆದ್ರೆ ನಿಮ್ಮ ಅಕ್ಕಂಗೆ ಹೇಳ್ಬಿಡು ನಾಳೆ ಅಕ್ಷಯ್ನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಅವನು ಅವಳಿಗೆ ಸಿಗೋದೇ ಕಷ್ಟ ಗೊತ್ತಾಯ್ತು ಗೊತ್ತಾಯ್ತು ನೀನ್ ಪೂಜೆಗೆ ರೆಡಿ ಮಾಡ್ಕೋ ಸರಿ ಆಯ್ತು ಅಕ್ಷಯ್ ಇನ್ನೊಂದು ಕಾಫಿ ಮಾಡ್ಕೊಡ್ಲಾ ಕುಡ್ಕೊಂಡು ಹೋಗ್ತೀರಾ
ಅಕ್ಷಯ್ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡಿ, ನಾನು ಕಾಯ್ತಿರ್ತೀನಿ. ಅಕ್ಷಯ್, ನೀವು ಬೆಳಗಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಏನು ಕೇಳಿದ್ರು ಉತ್ತರ ಕೊಡ್ತಿಲ್ಲ. ನಾನು ನಿಮಗೆ ಅಷ್ಟೊಂದು ಬೇಜಾರು ಮಾಡದ್ನ? ಮಾತಾಡಿ ಅಕ್ಷಯ್. ನಿನ್ನ ವ್ರತ ಮುಗಿಯೋರ್ಗೂ ನಾನು ವ್ರತ ಮಾಡ್ತೀನಿ, ಮೌನ ವ್ರತ. ನಿನ್ನ ಜೊತೆ ಮಾತಾಡಲ್ಲ ನಾನು. ಅಕ್ಷಯ್, ಅಕ್ಷಯ್, ಈ ಮನೇಲಿ ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ಇವಾಗ ನೀವು ಮಾತಾಡಲ್ಲಾದ್ರೆ ನಾನು ಎಲ್ಲಾದರೂ ಹೊರಟೋಗ್ಬಿಡ್ತೀನಿ ಅಷ್ಟೇ. ನಂದಿನಿ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಇದಕ್ಕೆಲ್ಲ ಯಾರಾದರೂ ಅಳ್ತಾರ? ಕಣ್ಣೀರು ಒರೆಸ್ಕೋ ನಂದಿನಿ. ಸಾರಿ, ಸುಮ್ಮನೆ ತಮಾಷೆ ಮಾಡಿದ್ದು. ಬೇಗ ಬಂದ್ಬಿಡಿ. ಏನು ಕೆಲಸ ಇಲ್ಲ, ಒಂದು ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಇವತ್ತು ಸಂಕಷ್ಟಿ ಪೂಜೆ, ಮದುವೆ ಆದಮೇಲೆ ಇದೇ ಮೊದಲನೇ ಸತಿ ಮಾಡ್ತಿರೋದು, ಬೇಗ ಬಂದ್ಬಿಡಿ. ಆಯ್ತು, ಮೀಟಿಂಗ್ ಮುಗಿದ ತಕ್ಷಣ ಬೇಗ ಬಂದ್ಬಿಡ್ತೀನಿ, ಬಾಯ್. ಬೇಗ ವಾಪಸ್ ಬರ್ತೀಯಾ? ಮತ್ತೆ ಈ ಜನ್ಮದಲ್ಲಿ ಮನೆ ಕಾಲಿಡಲ್ಲ ನೀನು, ಹೊತ್ತಾಯ್ತು ಬಾ ಅಕ್ಷಯ್. ಮಾಯ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಿನಗೋಸ್ಕರ ಕಾಯ್ತಿದ್ದಾಳೆ. ಬಾ ಅಕ್ಷಯ್, ಬಾ. ನಿನ್ನ ಅಕ್ಷಯ್ನ ಚೆನ್ನಾಗಿ ನೋಡ್ಕೋ, ಇವತ್ತೇ ಕೊನೆ ನೀನು ಅಕ್ಷಯ್ ಮುಖನ ನೋಡೋದು. ಇನ್ಮೇಲೆ ಅಕ್ಷಯ್ ನಿನ್ಗೆ ಸಿಗಲ್ಲ. ಇವತ್ ರಾತ್ರಿಯಿಂದನೇ ಅಕ್ಷಯ್ ನನ್ನವನು. ಬಾಯ್ ಅಕ್ಷಯ್. ಬಾಯ್. ಬಾಯ್ ನಂದಿನಿ. ಮಾತಾಡೋದು ನಾಳೆಯಿಂದ ಎಲ್ಲ ಈ ತರ ಇರಲ್ಲ. ಇವತ್ ನಾನು ಅನ್ಕೊಂಡಿದ್ದಾದ್ರೆ ನಾಳೆಯಿಂದ ನಾನು ನೀನು ಗಾಳಿ ಇಲ್ದೆಲ್ಲಾಟ ಆರಾಮಾಗಿ ರೊಮ್ಯಾನ್ಸ್ ಮಾಡ್ಕೊಂಡಿರ್ಬೋದು. ಸರಿ, ಈಗ ನಿನ್ ಕಣ್ಣಿಗೆ ಕಾಣಿಸ್ಕೊಳ್ಳೋ ಸಮಯ ಬಂತು. ಕಣ್ಬಿಡು ಕಂಚನ, ಕಂಚನ ಏನಾಯ್ತು? ಎದಳು ಕಂಚನ, ಕಂಚನ ಕಣ್ಬಿಡು, ಕಂಚನ ಎದಳು, ಕಂಚನ, ಕಂಚನ ಕಣ್ಬಿಡು, ಕಂಚನ ಏನಾಯ್ತು? ಕಂಚನ ಎದಳು, ಕಂಚನ, ಕಂಚನ ಏನಾಯ್ತು? ಕಂಚನ ಎದಳು, ಕಂಚನ, ಕಂಚನ ಕಣ್ಬಿಡು,
ಕಂಚನ ಕಂಚನ ಏನಾಯ್ತು ಕಂಚನ ಕಣ್ಬಿಡು ಕಂಚನ ಅಕ್ಷಯ್ ನೀನಲ್ಲೇ ನನ್ಗೇನಾಯ್ತು ಅವ್ನು ಯಾರೋ ವ್ಯಾನ್ ಒಂದು ಡಿಕ್ಕಿ ಹೊಡೆದು ಹೋಗ್ಬಿಟ್ಟ ನಾನು ಕಾಂಚನ ಕಾಂಚನ ಅಂತ ಕೂಗ್ತಾನೆ ಅದೇ ನೀನು ಬಂದ್ಬಿಟ್ಟೆ ಹೌದಾ ಗೊತ್ತಾಗ್ಲಿಲ್ಲ ಕಾಂಚನ ನಿನಗೇನೂ ಆಗಿಲ್ಲ ತಾನೇ ಅಕ್ಕೋ ತಲೆ ಸುತ್ತುತ್ತದೆ ಅಕ್ಷಯ್ ಸರಿ ಮೊದಲು ಡಾಕ್ಟರ್ ಹತ್ರ ಹೋಗೋಣ ಬಾ ಬೇಡ ಡಾಕ್ಟರ್ ಹತ್ರ ಹೋಗೋಂತದೇನೂ ಆಗಿಲ್ಲ ಗಾಯನೂ ಆಗಿಲ್ಲ ನನ್ನನ್ನ ಮನೆಗೆ ಬಿಟ್ಬಿಡು ಅಕ್ಷಯ್ ನಾನು ಬೈಕಲ್ಲಿ ಬಂದಿನಿ ಕ್ಯಾಬ್ ಬುಕ್ ಮಾಡ್ತೀನಿ ನೀ ಮನೆಗೆ ಹೊರಡು ಬೇಡ ಅಕ್ಷಯ್ ಕ್ಯಾಬ್ ಎಲ್ಲ ಬೇಡ ಮೊದಲೇ ತಲೆ ಸುತ್ತುತ್ತದೆ ನನ್ನ ಮಧ್ಯ ಎಲ್ಲಾದರೂ ಮೂರ್ಛೆ ಹೋದ್ರೆ ನಮ್ಮ ಮನೆನ ಯಾರು ತೋರಿಸ್ತಾರೆ ಅಲ್ಲ ಕಾಂಚನ ನೀನು ಕೂತ್ಕೊಳ್ಳಕ ಆಗಲ್ಲ ಬೈಕಲ್ಲಿ ಪರವಾಗಿಲ್ಲ ಕೂತ್ಕೋತೀನಿ ಅಕ್ಷಯ್ ಸರಿ ಹುಷಾರು ಬಾ ಹುಷಾರು